ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ, ತುಂಬ ಜನ ನೀವು ಗೂಗಲ್ ಸರ್ಚ್ ಮಾಡಿರ್ತೀರ ಒಂದು ಮೊಬೈಲ್ ನಂಬರ್ನ ಯಾವ ಥರ ಟ್ರ್ಯಾಕ್ ಮಾಡೋದು ಅಂತ, ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಮೊಬೈಲ್ ನಂಬರ್ನ ಟ್ರ್ಯಾಕ್ ಮಾಡ್ಬೋದಾ ನೀವು ಇಲ್ಲ ಮಾಡೋಕ್ಕಾಗಲ್ವಾ ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದುವರೆಗೂ ನೀವೇನಾದರೂ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಲವು ರೆಡ್ ಬಟನ್ ಇದೆಯಲ್ಲ ಸಬ್ಸ್ಕ್ರೈಬ್ ಅಂತ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ನೀವು ತುಂಬ ಜನ ಒಂದು ಮೊಬೈಲ್ ನಂಬರ್ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ, ಅದು ಯಾವ ನಂಬರು ಯಾವ ಏರಿಯಾದಲ್ಲಿ ಯಾವ ಪ್ಲೇಸಲ್ಲಿದೆ ಅಂತ ನೀವು ತುಂಬ ಜನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಗೂಗಲ್ ಸರ್ಚ್ ಮಾಡಿರ್ತೀರ ಯಾವ ಥರ ಟ್ರ್ಯಾಕ್ ಮಾಡೋದು ಅಂತ. ಬಟ್ ನಾನು ಏನೋ ಹೇಳೋದೇನು ಅಂದರೆ, ನೀವು ವೆಬ್ಸೈಟಲ್ಲಿ ನೋಡಿರ್ಬೋದು ಈ ಥರ ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳಿರುತ್ತೆ, ನೀವು ನಂಬರೆಲ್ಲ ಹಾಕಿರ್ತೀರ. ಬಟ್ ಅದರಲ್ಲಿ ತೋರಿಸೋದೇನು ಅಂದರೆ ಬರೀ ಅದು ಯಾವ ಸ್ಟೇಟಿಂದು ಅಂತ ತೋರಿಸುತ್ತೆ, ಯಾವ ರಾಜ್ಯದ್ದು ಅಂದರೆ ಯಾವ ರಾಜ್ಯದ್ದು ಮೊಬೈಲ್ ನಂಬರನ್ನು ತೋರಿಸುತ್ತೆ ಯಾವ ಸ್ಟೇಟ್ ಅಂತ, ಆ್ಯಂಡ್ ಅದು ಯಾವ ನೆಟ್ವರ್ಕಿಂದು ಅಂತ, ಏರ್ಟೆಲ್ ಆಗಿರ್ಬೋದು ಇಲ್ಲ ಐಡಿಯಾ ಆಗಿರ್ಬೋದು, ಯಾವ ನೆಟ್ವರ್ಕ್ ಪಡೆಯೋದು ಅಂತ ಮಾತ್ರ ನಿಮಗೆ ತೋರಿಸುತ್ತೆ. ಎಕ್ಸಾಕ್ಟ್ ಆ ಲೊಕೇಶನಲ್ಲಿದೆ ಅಂತ ಯಾವುದೇ ಕಾರಣಕ್ಕೂ ಯಾವ ವೆಬ್ಸೈಟ್ಗಳೂ ನಿಮಗೆ ತೋರಿಸಿಲ್ಲ. ಅದೆಲ್ಲ ಅಷ್ಟೇ, ಅವರು ಸುಮ್ಮನೆ ಅಂತಾರೆ, ಜಸ್ಟ್ ಅದನ್ನು ಮಾತ್ರ ತೋರ್ಸೋಕ್ಕೆ, ಅದಕ್ಕೆ ತೋರ್ಸೋದಕ್ಕೆ ಮಾತ್ರ ಅವ್ರಿಗೆ ಆಥರೈಸೇಷನ್ ಇರೋದು. ಆ್ಯಕ್ಚುಲಿ ಈ ಥರ ಒಂದು ಪರ್ಟಿಕ್ಯುಲರ್ ಪರ್ಸನ್ ಒಂದು ನಂಬರ್ ಇಲ್ಲ ಆ ನಂಬರು ಒಂದು ಲೊಕೇಶನ್ ಇಲ್ಲಿದೆ ಅಂತ ಹೇಗೆ ಟ್ರ್ಯಾಕ್ ಮಾಡೋದಕ್ಕಾಗೋದು, ಒಂದು ನೆಟ್ವರ್ಕ್ ಪ್ರೊವೈಡರ್ಗಳಿಗೆ ಮಾತ್ರ ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗುತ್ತೆ, ಬೇರೆ ಯಾರಿಗೂ ಟ್ರ್ಯಾಕ್ ಮಾಡೋದಕ್ಕಾಗಲ್ಲ. ಈಗ ಒಂದು ಮೊಬೈಲ್ ನಂಬರ್ ಇದೆ, ಆ ಮೊಬೈಲ್ ನಂಬರು ಏರ್ಟೆಲ್ದಾಗಿದ್ದರೆ ಆ ಏರ್ಟೆಲ್ ನೆಟ್ವರ್ಕ್ ಪ್ರೊವೈಡರ್ ಇರ್ತಾರಲ್ಲ ಅವರು ಮಾತ್ರ ಒಂದು ಮೊಬೈಲ್ ನಂಬರ್ ಇಂಥ ಲೊಕೇಶನಲ್ಲಿದೆ ಅಂತ ಮಾತ್ರ ಹೇಳೋದಕ್ಕೆ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಅದು ಏರ್ಟೆಲ್ ಕಂಪ್ನಿಯವರಿಗೆ ಮಾತ್ರ ಸಾಧ್ಯ. ಆ ಏರ್ಟೆಲ್ ಕಂಪ್ನಿಯವ್ರಿಗೂ ಎಷ್ಟು ಒಂದು ಇದಿದೆ ಅಂತ ಅಂದರೆ, ಒಂದು ಪರ್ಟಿಕ್ಯುಲರ್ ಆ ನಂಬರು ಯಾವ ನೆಟ್ವರ್ಕ್ ಅಂದರೆ ಯಾವ ಟವರ್ ಅಂಡರ್, ಆ ಟವರ್ ಅಂಡರ್ಲಿದೆ ಅಂತ ಮಾತ್ರ ಹೇಳೋಕ್ಕೆ ಸಾಧ್ಯ. ಅವರು ಪರ್ಟಿಕ್ಯುಲರ್ ಇದೇ ರೋಡಲ್ಲಿ ಇದೇ ಲೊಕೇಶನ್ಲಿದೆ ಅಂತ ಯಾವುದೇ ಕಾರಣಕ್ಕೂ ಹೇಳೋದಕ್ಕಾಗಲ್ಲ. ಇದು ಮತ್ತೆ ಒಂದು ಒಂದು ಮೊಬೈಲ್ ನಂಬರ್ನ ಪರ್ಟಿಕ್ಯುಲರ್ ಟ್ರ್ಯಾಕ್ ಮಾಡಬೇಕು ಅಂತ ಅಂದರೆ, ಆ ಮೊಬೈಲ್ ನಂಬರ್ ಯಾವ ಮೊಬೈಲ್ ಇರುತ್ತೆ ಆ ಮೊಬೈಲಲ್ಲಿ GPS ಆನ್ ಆಗಿಬಿಟ್ಟು, ಆ GPS ಆನ್ ಆಗಿರುತ್ತಲ್ಲ, ಆ GPS ಆನ್ ಆಗಿದ್ರೆ ಮಾತ್ರ ಒಂದು ಮೊಬೈಲು ಪರ್ಟಿಕ್ಯುಲರ್ ಇದೇ ಲೊಕೇಶನ್ ಇದೆ ಅಂತ ಮಾತ್ರ ಹೇಳೋಕ್ಕೆ ಸಾಧ್ಯ, ಯಾವುದೇ ಕಾರಣಕ್ಕೂ ಒಂದು ಮೊಬೈಲ್ ನಂಬರ್ನ ನೆಟ್ವರ್ಕಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆ GPS ಲೊಕೇಶನ್ ಇರುತ್ತಲ್ಲ ಅದರಿಂದ ಮಾತ್ರ ಎಕ್ಸಾಕ್ಟ್ ಲೊಕೇಶನ್ನ ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಇದೇ ರೋಡಲ್ಲಿ ಇದೇ ಪ್ಲೇಸಲ್ಲಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇದೆ. ಬಟ್ ಯಾವುದೇ ಕಾರಣಕ್ಕೂ ಮೊಬೈಲಿಂದ ಮೊಬೈಲ್ ನೆಟ್ವರ್ಕಿಂದ ಆಗಲ್ಲ, ಅದು ಒಂದು ಟವರ್ ಅಂಡರ್ ಈ ಏರಿಯಾದಲ್ಲಿದೆ ಅಂತ ಮಾತ್ರ ಹೇಳ್ಬೋದು. ನೀವು ನೋಡಿರ್ಬೋದು ಪೊಲೀಸ್ಗಳೆಲ್ಲ ಮೇನ್ ಇದನ್ನೇ ಮೇನ್ ಅವರು ಯೂಸ್ ಮಾಡ್ಕೊಳ್ಳೋದು, ಈ ಒಂದು ಯಾವ ನಂಬರ್ ಇದೆ ಆ ನಂಬರ್ನ ನೆಟ್ವರ್ಕ್ ಅವರಿಂದ ತೊಗೊಂಬಿಟ್ಟು ನೆಟ್ವರ್ಕ್ ಪ್ರೊವೈಡರಿಂದ ಅವರಿಗೆ ಈ ಟ್ರ್ಯಾಕ್ ಮಾಡೋದು, ಕಾಲ್ ಲಾಗ್ಸ್ನೆಲ್ಲ ಅವ್ರು ಯಾರು ಕಾಲ್ ಮಾಡಿರೋ ಇತರ ಎಲ್ಲ ಅವರು ಆ ನೆಟ್ವರ್ಕ್ ಪ್ರೊವೈಡರಿಂದನೇ ತೊಗೋತಾರೆ ಅವರು ಯಾವುದೇ ಕಾರಣಕ್ಕೂ. ನಮ್ಮಂಥ ಇವ್ರಿಗೆಲ್ಲ ಅದನ್ನು ಆಥರೈಸೇಷನ್ ಇಲ್ಲ, ಅದು ಆಥರೈಸೇಷನ್ ಇರೋದು ಕೇವಲ ಆ ಮೊಬೈಲ್ ನಂಬರ್ನ ನೆಟ್ವರ್ಕ್ ಪ್ರೊವೈಡರ್ಗಳಿಗೆ ಮಾತ್ರ. ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಅನ್ಕೋತೀನಿ, ನೀವು ಯಾವುದೇ ಕಾರಣಕ್ಕೂ ಒಂದು ವೆಬ್ಸೈಟು ಇಲ್ಲಾಂದರೆ ಒಂದು ಯೂಟ್ಯೂಬ್ ಅವರು ಈ ಥರ ಒಂದು ಯಾವ ಥರ ಟ್ರ್ಯಾಕ್ ಮಾಡೋದು ಒಂದು ಮೊಬೈಲ್ ನಂಬರ್ನ ಯಾವ ಅದು ಯಾರ್ದು ಅಂತ ತಿಳ್ಕೊಡೋದು ಅಂತ ಇದೆಲ್ಲ ನೀವು ನೋಡ್ತಿದ್ದೀರಾ ಅಂದರೆ ಅದೆಲ್ಲ ಫೇಕ್, ಅದು ಅದೆಲ್ಲ ಸಾಧ್ಯ ಅಲ್ಲ. ಅದು ಮಾಡ್ಬೋದು ಅಂದರೆ ನಿಮಗೆಲ್ಲ ಹ್ಯಾಕಿಂಗ್ ಗೊತ್ತಿರಬೇಕು ಅಷ್ಟೇ. ಹ್ಯಾಕಿಂಗ್ ಗೊತ್ತಿದೆ ಅಂತ ಅಂದರೆ ನೀವು ಬೇಕಾದರೆ ಮಾಡ್ಕೊಬೋದೇನೋ, ನನಗೆ ಗೊತ್ತಿಲ್ಲ, ಅದೆಲ್ಲ ನಂಬೋದಕ್ಕೆ ಹೋಗ್ಬಿಡಿ ನೀವು. ಆ್ಯಂಡ್ ನಿಮಗೇನಾದರೂ ಒಂದು ಮೊಬೈಲ್ ನಂಬರ್ ಯಾರ್ದು ಅಂತ ತಿಳ್ಕೊಬೇಕು ಅಂತ ಅಂದರೆ ಒಂದು ಟ್ರೂ ಕಲರ್ ಅಂತ ಆ್ಯಪ್ ಇದೆ, ಅದು ಎಕ್ಸಾಕ್ಟ್ ನೇಮನ್ನು ತೋರಿಸಲ್ಲ ಒಂದೊಂದ್ಸಲ, ಬೇಕಾದರೆ ನಿಮ್ಮ ನಂಬರ್ನ ಅದರಿಂದ ತೆಗಿಲೂಬೋದು, ಅದಕ್ಕೆ ಬೇರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು. ಅದರಲ್ಲಿ ತಿಳ್ಕೊಬೋದು ನೀವು ಒಂದು ಎಕ್ಸ್ಟೆಂಟಿಗೆ ಅಂದರೆ ಒಂದು 80% 70-80% ಅದು ಯಾರು ನಂಬರು ಅಂತ ಗೊತ್ತಾಗುತ್ತೆ ನೇಮೆಲ್ಲ ಒಂದು ಲೆವೆಲಿಗೆ. ಓಕೆ, ನಿಮಗೆ ಇವತ್ತು ಒಂದು ಮೊಬೈಲ್ ನಂಬರ್ನ ಟ್ರ್ಯಾಕ್ ಮಾಡ್ಬೋದಾ ಇಲ್ಲ ಮಾಡೋದಕ್ಕಾಗಲ್ವೋ, ಇನ್ನೊಂದು ಸಲ ಹೇಳೋ ಥರ, ಟ್ರ್ಯಾಕ್ ಮಾಡೋದಕ್ಕಾಗಲ್ಲ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಥಮ್ಸ್ ಅಪ್ ಬಟನ್ ಇಲ್ಲ ಅದನ್ನು ಕ್ಲಿಕ್ ಮಾಡಿ, ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.